ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ನವರಾತ್ರಿಯ ಸಂದರ್ಭದಲ್ಲಿ ಮನೆ ಮನೆಗಳಲ್ಲಿ ಬೊಂಬೆಗಳನ್ನು ಕೂಡಿಸುವಂತಹ ಪದ್ಧತಿ ಈ ಬೊಂಬೆಗಳು ಅಂತಂದರೆ ಎಲ್ಲ ಮಹಾವಿಷ್ಣುವಿನ ಪ್ರತೀಕಗಳು ಆ ದೇವತೆಗಳ ಪ್ರತೀಕಗಳು ನಮಗೆ ಹಿಂದೆ ನಡೆದಂತಹ ಇತಿಹಾಸವನ್ನು ನೆನಪು ತಂದು ಕೊಡಲಿಕ್ಕೆ ಪ್ರತಿ ಮನೆ ಮನೆಗಳಲ್ಲಿ ಬೊಂಬೆಯನ್ನು ಇಡುವಂತಹ ಪದ್ಧತಿಯೂ ಕೂಡ ಬಂದಿದೆ ಇದು ಬಹಳ ಒಳ್ಳೆಯದು ಕಾರಣ ಆ ಇಟ್ಟು ಆ ಬೊಂಬೆಗಳ ಒಂದು ವಿಶೇಷವಾದ ಪಟ್ಟದ ಬೊಂಬೆಯ ಪೂಜೆ ಅಂತ ಮಾಡುವಂತಹ ಪದ್ಧತಿ ಬಂದಿದೆ ಇದನ್ನು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಅವರವರ ಮನೆಯ ಸಂಪ್ರದಾಯಗಳಿದ್ರೆ ಮಾತ್ರ ಆಚರಣೆಯನ್ನು ಮಾಡುವಂತಹದ್ದು ಬೊಂಬೆಗಳು ಅಂತಂದರೆ ಆ ದೇವರ ಪ್ರತೀಕ ಅಲ್ಲಿ ದೇವರು ನಮ್ಮ ಮನೆಯಲ್ಲಿದ್ದಾರೆ ಅನ್ನುವಂತಹ ಸಂತೋಷದಿಂದ ಅದನ್ನು ಪೂಜೆಯನ್ನು ಮಾಡುವಂಥದ್ದು ಈಗ ಅದು ವೈಭವಕ್ಕೆ ತಿರುಗಿದೆ ಎಲ್ಲ ಸ್ಥಿತಿವಂತರೆಲ್ಲರೂ ಕೂಡ ತಮ್ಮ ಮನೆಯಲ್ಲಿ ವಿಶೇಷವಾದ ಸಾವಿರಾರು ಬೊಂಬೆಗಳನ್ನು ಕೂಡಿಸಿ ಆ ಬೊಂಬೆಗಳ ಪೂಜೆಯನ್ನು ಮಾಡಿ ಎಲ್ಲರನ್ನು ಅರಿಶಿನ ಕುಂಕುಮಕ್ಕೆ ಕರೆದು ಎಲ್ಲರಿಗೂ ಸಿಹಿಯನ್ನು ಹಂಚುವಂತಹ ಪದ್ಧತಿಗಳು ಕೂಡ ಬಂದಿದೆ ಇದರಿಂದ ಒಳ್ಳೆಯ ಮಕ್ಕಳಿಗೂ ಕೂಡ ಇದೊಂದು ಒಳ್ಳೆಯ ಅವೇರ್ನೆಸ್ ಮೂಡುತ್ತದೆ ತಿಳುವಳಿಕೆ ಬರ್ತದೆ ರಾವಣ ಹೇಗಿದ್ದ ಹತ್ತು ತಲೆ ರಾವಣ ಆ ರಾವಣನ ಸಂಹಾರವನ್ನು ರಾಮ ಹೇಗೆ ಮಾಡಿದ ಕಂಸ ಹೇಗಿದ್ದ ಕೃಷ್ಣವನನ್ನು ಹೇಗೆ ಕೊಂದ ಚಂಡಮುಂಡಾಸುರರು ಹೇಗಿದ್ದರು ಅವರನ್ನು ದುರ್ಗೆ ಹೇಗೆ ಸಂಹಾರ ಮಾಡಿದ್ಲು ಈ ಎಲ್ಲ ಇತಿಹಾಸವನ್ನು ನಮಗೆ ತಿಳಿಸಿ ಪುರಾಣದ ಕಥೆಗಳನ್ನು ತಿಳುವಳಿಕೆ ಬರುವಂತೆ ಮಕ್ಕಳಿಗೂ ಕೂಡ ತಿಳಿಸುವಂತಹ ಆ ಸಂದರ್ಭಗಳನ್ನು ಬೊಂಬೆಯ ಜೊತೆಯಲ್ಲಿ ಜೋಡಿಸಿ ಮಾಡುವಂತಹ ಪದ್ಧತಿಯೂ ಕೂಡ ಈ ಶರಣವರಾತ್ರಿಯ ಕಾಲದಲ್ಲಿದೆ ಇದೊಂದು ಒಳ್ಳೆಯದ್ದು ನಿಮ್ಮ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಆ ಬೊಂಬೆಗಳ ಪೂಜೆಯನ್ನು ಕೂಡ ಮಾಡಿ ಇದರಿಂದ ನಮ್ಮ ಸನಾತನ ಧರ್ಮ ಸನಾತನ ಪರಂಪರೆ ಖಂಡಿತವಾಗಿಯೂ ರಕ್ಷಣೆ ಆಗ್ತದೆ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು